ಆ ಸುಮ್ಮ ಕುತ್ತಿದ ಗಂಡಗ ತಿವತ್ತೋದ ಕೆಣಕದಂಗ ಆಗಲ್ಲ. ಶ್ಲೋಕ ಸಿದ್ಧ ಸುಮಾರ ಅಂದೇವೋ, ಗುರುಗೌರಿ ಸೋಮಲಿಂಗ ಸುಮಾರ ಅಂದೇವೋ, ಇಲ್ಲ ನೀವು ಸುಮಾರ ಅಂದಿಲ್ಲ, ನಿಮ್ಮ ಮುತ್ತಾಗೋಳಿ ಸುಮಾರ ಅಂದಿಲ್ಲ ನಾವು. ಹೌದು, ನಾವು ಅಂಜೋದಿಲ್ರಿ, ಇದು ನಿಮ್ಮ ತಾಲೂಕಿದ್ರ ಮಾತನಾಡ್ಯಾಲ್ರಿ. ಹೌದು, ಇವೆಲ್ಲ ಮಾಡಿಬಿಟ್ಟು ಪುಂಡೋಣ. ಹೌದೌದು, ಹಾಡಕಿಗೆ ಬಂದ ಮೇಲೆ ಇಂಥ ಬಂಡಲ್ ಮಾತು ಮಾತಾಡ ಮೇಡಮ್ ಅವ್ರಿಗೆ ಅಂಜಬಾರ್ದ ಹೇಳ್ಯಾರ. ಅಲ್ಲ, ಸಣ್ಣ ಹುಡುಗಿಗೆ ಇಟ್ಟು ಬಿ ಪಿ ಇದು ಆಗ್ಯದ ಅವ್ರಿಗೆ, ಮತ್ತೆ ನಮ್ಮ ಅಟ್ಟ ಮನೆಯವ್ರು ಬಂದ್ರೆ ಇವ್ರು ತಾಳ ತರತ್ತೀರಿ. ಇಲ್ಲಿ ಕುಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಏನ್ ಮಾಡ್ಬೇಕಂತೀರಿ? ಎರಡನೇ ಸಂಧಿಂದ ಎರಡನೇ ಸಂಧದ ಶೇಣು ಶರಣಾರ್ಥಿ ಶೇಣು ಶರಣಾರ್ಥಿ ಶೇಣು ಶರಣಾರ್ಥಿಗಳನ್ನು ಹೇಳಿ 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 ಅದಕ್ಕೆ ನಾಗೋಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಒಂದು ಮಾತನ್ನ ಹಿಂಗ್ ಹೇಳ್ತಾರಲ್ಲ, ಏನು ಹೇಳ್ತಾರೆ ಜ್ಞಾನಿ? ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹೌದು ಹೌದು, ಹಸು ಇದ್ದು ಫಲವೇನು ಹೈನಲಿಲ್ಲದನ್ನಕ್ಕ, ಹೌದು, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ, ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ತಿಳಿದುಕೊಂಡು ಹದಿನೇಳನೇ ಶತಮಾನದೊಳಗೆ ಅಕ್ರಮಾದಿ ಮಾತನ್ನು ಹೇಳಿದ್ರಿಪ್ಪ. ಹೀಗೆ ಯಾಕೆ ಹೇಳಿದ್ರಿ? ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ ನಾಗೋಣ? ಯಾಕ ಇವತ್ತಿನ ದಿವಸ ನೋಡಲಕ್ಕ ಗಿಡ ಬಾಳ ದೊಡ್ಡದ, ಬಾಳ ದೊಡ್ಡದೈತಿ, ಕೈಯಾಗ ಹಿಡಿದ್ರೆ ಬಡ್ಡಿ ಹಿಡ್ಸಲಾಗ್ಯದ. ಹೌದು, ಒಂದು ದಿನಾನು ಯಾರಿಗೆ ನೆಲ ಕೊಟ್ಟಿಲ್ಲ, ಹೂ ಬಿಟ್ಟು ಕಾಯಾಗಿಲ್ಲ, ಆಗಿಲ್ಲ ಆಗಿಲ್ಲ. ಅಂತ ಗಿಡ ತಗೊಂಡ್ ಏನ್ ಮಾಡುದದ? ಏನ್ ಮಾಡುದೈತಿ? ಕಡ್ದು ಒಲಿಗೆ ಹಚ್ಚುದೈತಿ. ಇವತ್ತಿನ ದಿವಸ ಆಕಳ ನೋಡಲಕ್ಕ ಖಿಲಾರಿ ಆಕಳದ, ಕೋಡು ನೋಡು ಸುದ್ದದವ, ಬಾಯಾಗ ಹಲ್ಲು ನೋಡು ಸುದ್ದದವ, ಬಣ್ಣ ನೋಡು ಬಿಳಿದೈತಿ. ಹಿಂಡಲಕ್ಕ ಏನಿಲ್ಲ ಅಂದ್ರೆ ಹಂತ ಆಕಳ ತೊಂದ್ ಏನ್ ಮಾಡುದದ? ಏನ್ ಮಾಡ್ಬೇಕಂತ್ರಿ ನೀವು? ಅದಕ್ಕೆ ಇವತ್ತಿನ ದಿವಸ ನೋಡಲಕ್ಕ ಬಾಳ ಚಲೋ ಅದಾರ, ಬೆಳಗ ಬೆಳಗದಾರ, ಐಶ್ವರ್ಯ ರೈ ಕಂಡಂಗ್ ಕಾಣ್ಲಾಗತ್ತಾರ, ಕಾಣ್ತಾರ ಯಾರಂಗ ಸಿನಿಮಾ ನಟಿಯಂಗ. ಅದ್ರ ಬಲ್ಲಿ ರೂಪವಿತ್ತು ನಿಮ್ಮ ಹಂತ್ಯಾಕ ಜ್ಞಾನನೇ ಗುಣನೇ ಸುಮಾರು ಇದ್ದೋಪ್ಪ ಅಂತಂದ್ರ ಏನ್ ಮಾಡ್ಬೇಕು? ಅಟ್ಟ ಚಂದ ಇದ್ರೆ ಏನ್ ಉಪಯೋಗ ಬರ್ತದ ನಾಗೋಣ? ಎದಕ್ಕೂ ಬರಲ್ರಿಪ್ಪ. ಇವತ್ತಿನ ದಿವಸ ನಾವು ಇರುವ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಮಾನವ ಜನ್ಮಕ್ಕ ಹುಟ್ಟಿ ಬಂದಿವೆ ಅಂದ ಮ್ಯಾಲ, ಹೌದು, ಆ ಭಗವಂತನ ಮ್ಯಾಲ ನಂಬಿಕೆ ಇಟ್ಟು ದುಡಿಬೇಕಾಗದ ನಾಗೋಣ. ದುಡಿಬೇಕು ದುಡಿಬೇಕ್ರಿ. ಅಂದಾಗ ಈ ಶರೀರ ಅನ್ನುವಂತದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುತ್ತದ. ಹೌದು, ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ನೇರವಾಗಿ ನೇರವಾಗಿ ಅಚ್ಚಕ್ಕ ಸರಿಜೋಡಿ ಮೇಡಮ್ ಅವ್ರ ಕಡೆ ಹೋಗೋದದ ನಾಗೋಣ. ಹೋರಿಪ್ಪ ಮೇಡಮ್ ಅವ್ರ ಕಡೆಗೆ. ಅವ್ರು ಬಾಳ ಚಂದ ಮಾತುಗಳನ್ನ ಹೇಳ್ಯಾರ. ಅವರು ಏನಾನು ಹೇಳಿದ್ರು ಮೇಡಮ್ ಅವರು? ಅವ್ರಿಗೆ ಒಂದು ಮಾತು ಏನ್ ಹೇಳದಪ್ಪ ಅಂತ ಕೇಳಿದ್ರ, ಹವಿನಾಳ ಚಂದ್ರಾಮ ಹಾಲ ಮತ್ತಕ್ಕ ಡಗ್ಗ ನೀಡಿ ಜೇವೂರ ಗೌಡರು ಬೆಳ್ಳಿನ ಹಾಡು ಹಾಡಿ ಹಾಡಿ ಶಿವಣಿಗೆ ರಾಯಪ್ಪ ಮಾಸ್ತರ್ದು ಕಟ್ಟ್ಯಾರೋ ಗುಡಿ 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 ಶಿವಣಿಗೆ ರಾಯಪ್ಪ ಮಾಸ್ತರ್ದು ಕಟ್ಟ್ಯಾರೋ ಗುಡಿ ನಾಗೂರ ಲಕ್ಷ್ಮಣ ಮಾಸ್ತರ ಪದಗಳ ಕೇಳಿದ್ರ ಬೀರ್ ದೇವ್ರು ಎರಡ ನಾಗರ ಹಿಡಿ. ಅವ್ರು ಇನ್ನೊಂದು ಮಾತು ಹೇಳಿದ್ರ, ಅವರು ಏನಂತ, ನಿಮ್ಮ ಮನಿತನ ನಿಮ್ಮ ಮಟ್ಟ ಮನೆಯವ್ರ ಅಟ್ಟು ಬರ್ರಿ, ಅಂಜು ಮಗಳನ್ನ ಅಲ್ಲ. ಹೌದು, ವಯಸ್ಸಾದ ಮೇಲೆ ಹಲೋ ಅಣ್ಣ, ವಯಸ್ಸಾದ ಮೇಲೆ ಕೋಲ್ ಹಿಡಲಿಕ್ಕೆ ನಾಚಬಾರ್ದು, ನೀರಿಗೆ ಬಿದ್ದ ಮೇಲೆ ಈಸಾದ ಬಿಡಬಾರ್ದು, ಬಡತನ ಬಂದ ಕಾಲಕ್ಕ ನೆಂಟರ್ ಮನೆಗೆ ಹೋಗಿ ನಿಂದಿರಬಾರ್ದು, ಹಾಡಿಕೆಗೆ ಬಂದ ಮೇಲೆ ಇಂಥ ಬಂಡಲ್ ಮಾತು ಮಾತಾಡ ಮೇಡಮ್ ಅವ್ರಿಗೆ ಅಂಜಬಾರ್ದ ಹೇಳ್ಯಾರ. ಅಲ್ಲ, ಸಣ್ಣ ಹುಡುಗಿಗೆ ಇಟ್ಟು ಬಿ ಪಿ ಇದು ಆಗ್ಯದ ಅವ್ರಿಗೆ, ಮತ್ತೆ ನಮ್ಮ ಅಟ್ಟ ಮನೆಯವ್ರು ಬಂದ್ರೆ ಇವ್ರು ತಾಳ ತರತ್ತೀರಿ. ಎಲ್ಲ ಹಟ್ಟಿನಿಲ್ಲ, ವ್ಯರ್ಥ ಹಾಡಲಿಲ್ಲ, ಹಚ್ಚಿ ಹಾಡಲು ಹಾಲು ಮತ್ತದ ಪಡಿ. ಹೌದು, ಮಾರ್ನಳ್ಳಿ ಶಾಂತಕ್ಕ ಮಾರ್ಗ ಹಾಡ್ತಾಳ ಹಾರಿಸಿ ಬಂಡರ ಹುಡಿ, ಮುಗಳಾಳ ಸುಮಿತ್ರ ಮುಗಳನ್ನ ಕೊತ್ತ ಬೆಳಸಾಳೋ ಸಿದ್ಧರ ಜಾಡಿ, ಮಣೂರ ರೇಣುಕ ಮೊದಲ ಹಾಡು ತಂದಳು ವಿಡಿಯೋ ಕ್ಯಾಸೆಟ್ ಸಿಡಿ. ಹೌದು, ಅದಕ್ಕೆ ಇರ್ಲಿ ಇರ್ಲಿ, ಇವತ್ತಿನ ದಿವಸ ಮ್ಯಾಳ ಮೇಡಮ್ ಅವ್ರು ಬಾಳ ಚಂದ ಮಾತಾಡ ಪುಂಡೋಣ. ಹಾ, ಮಾತಾಡೋರಲ್ಲಿ ಖುಬಿ ಎದ್ರು ತುರ್ಕೊಂಡು ಹೋಗಂದಿದ್ದೀನಿ ನೀನು. ಹೌದು, ತುರ್ಕೊಂಡು ಹೋಗಂದಿದ್ರಲ್ಲ, ಅವ್ರಿಗೆ ಬಾಳ ಸಿಟ್ಟು ಬಂದದ ನಾಗೋಣ. ಅದು ಹೌದು, ಬಾಳ ಪೆಟ್ಟ ಹತ್ತಿಯದ ಸಿಟ್ಟು ಅಂದ್ರೆ ಕಾಡ್ ನಾಡ್ ಸಿಟ್ಟು ಬಂದಿಲ್ಲ ಅದು. ಬಿ ಪಿ ಏರ್ಯದ ಅವ್ರಿಗೆ ನೋಡ್ರಿ, ಕುರುಬರ ಮುಸ್ರಿ ಸ್ವಚ್ಛ ಬಳಿಬೇಕು ಅಂಗೈ ಹೆಚ್ಚಂದ ಶಿವಣಿಗೆ ಮಡ್ಡು. ಹೌದು ಹೌದು, ಕುರುಬರ ಮುಸ್ರಿ ಸ್ವಚ್ಛ ತೊಳಿಬೇಕು ಅಂಗೈ ಹೆಚ್ಚಂದ ಶಿವಣಿಗೆ ಮಡ್ಡು,
ಹಾಲು ಮತದ ಸೇವೆ ಹಂಬಲಿಟ್ಟು ಮಾಡಿದ್ಕ ಇಂಗ್ಲೇಶ್ವರ ಶಿರ್ಸಪ್ಪ ಕಾಕಾಗ ಬಳಗಾನೂರದ ಕುರುಬರು ಕೊಟ್ಟಾರ ಕುರಿ ಹಿಂಡು. ಅಭಿಮಾನಿಗಳ ದಯೆಯಿಂದ ಕುದುರೆ ಮೇಲೆ ಮುಕ್ಕುತ್ತ ಮೆರವಣಿಗೆ ಮಾಡಿಸ್ಕೊಂಡು ಅಫಜಲ್ಪುರದ ಪುಂಡು ಇವ್ರಿಗೇನು ಕೊಟ್ರು ನಿಮ್ಮ ಬಲ್ನು ಸಾವಿರ ಮೇಳಿನ ಸರ್ದಾರ ಸಂಕನಾಳ ಗುರ್ಲಿಂಗ್ ಅವರು ಅಂದ್ರೆ ಅವ್ರಿಗೆ ಒಂದು ನಾಯಿ ಕುಣ್ಯರ ಕೊಟ್ಟಾರೇನೆ. ಇದು ಮಾತು ಯಾಕೆ ಅನ್ಬೇಕಾಗ್ಯದ ನಾಗೋಣ ಯಾಕ್ರಿ? ಅವ್ರ ಮೇಡಮ್ ಅವ್ರ ಮಟ್ಟ ಮನೆ ಅಂತ ಕಾಲಕ್ಕೆ ಮಾತನ್ಬೇಕಾಗ್ಯದ. ಇವತ್ತು ನೀವು ನಾವೇನಂದು ಪುಂಡೋಣ ಏನಂದಿರಪ್ಪ? ಅಮೋಘ ಶತಿ ಸುಮಾರ ಅಂದೇವೋ, ಗುರುಗೌರಿ ಸೋಮಲಿಂಗ ಸುಮಾರ ಅಂದೇವೋ? ಇಲ್ಲ, ನೀವು ಸುಮಾರ ಅಂದಿಲ್ಲ, ನಿಮ್ ಮುತ್ತಾಗೋಳಿ ಸುಮಾರ ಅಂದಿಲ್ಲ. ನಾವು ಹೌದು, ನಾವು ಅಂಜೋದಿಲ್ರಿ. ಇದು ನಿಮ್ಮ ತಾಲೂಕಿದ್ರೆ ಮಾತ್ ನಡೆಯಲ್ರಿ. ಹೌದು, ಇವೆಲ್ಲ ಮಾಡಿಬಿಟ್ಟು ಪುಂಡೋಣ. ಹೌದೌದು, ಅದಕ್ಕೆ ಇರ್ಲಿ. ಇವತ್ತಿನ ದಿವಸ ನೇರವಾಗಿ ವಿಷಯ ಏನು ಕೇಳಿದ್ರು ಮೇಡಮ್ ಅವ್ರಿಗೆ ಅಂತ ಕೇಳಿದ್ರ ಏನ್ರಪ್ಪ? ಪ್ಯೂರ್ಗಿ ಒಳಗ ಧರ್ಮದ ಕಟ್ಟಿ ಅದ ಬನ್ನಾಗೋಣ. ಹೌದು ಹೌದು, ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಆಗ್ತಾವ. ಹೌದು ಆಗ್ತಾವಲ್ರಿ. ಧರ್ಮದ ನ್ಯಾಯ ಆಗ್ಬೇಕಂದ್ರ ಒಂದು ಕಾರಣದ ನಾಗೋಣ. ಏನ ಕಾರಣ ಐತಿ? ಅರಕೇರಿ ಅರಮನಿ ಬ್ಯೂರ್ಗಿ ಗುರುಮನಿ ಮಾಯಿ ಮಕ್ಕಣಾಪುರ ಮೂಲ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಒಡೆಯನ ಮಾತ ಕರಿ ಕಲ್ಲಿನ ಮೇಲೆ ಮ್ಯಾಣದ ಗುಂಟು ಜಡದಂಗಲೇ ಗಾಣ ಮೆಣತ್ತೆ ನುಡಿ ಆಗ್ತಾವ. ಇದು ನುಡಿ ಆಗ್ಬೇಕಾದ್ರ ಒಂದು ಕಾರಣದ ನಾಗೋಣ. ಏನ ಕಾರಣ? ಮುಮ್ಮೆಟ್ಟು ಗುಡ್ಡದ ಮೇಲೆ ಸಾಲ್ ಪಂತಿಗೆ 101 ಧರ್ಮರು ಊಟ ಕೂತಿದ್ರು. ಊಟ ಕೂತಿದಾಗ 101 ಧರ್ಮರೊಳಗ ಬಟ್ಟಲ ಒಡಿ ಅಂದ ಅಸಹ್ಯ ರೂಪಿತ್ತು. ಬಾಯಾಗಿಂದ ಜೊಲ್ಲು ಸೋರ್ತಿತ್ತು, ಮುಗನಾಗಿಂದ ಸುಂಬಳ ಸೋರ್ತಿತ್ತು ಸೋರ್ತಿತ್ತು. ಅವಾಗ ಸಾಲ್ ಪಂತಿ ಧರ್ಮರು ನೀ ಧರ್ಮರು ಕುಲ್ದ ವಾಲ್ಲತ್ತಳ ಎಬ್ಬಿಸಿ ಬಿಟ್ರ ಅಸಹ್ಯ ರೂಪ ನೋಡಿ. ಹೌದು, ಅವಾಗ ಮುತ್ತೆ ಅಮೋಘಿಸಿದ್ ಬಂದ್ ಕೇಳ್ತಾನ ಬಟ್ಟಲ ಒಡೆಯಾಗ ಏನಂತ? ಯಾಕಪ್ಪ ಯಾಕೆ ಎದ್ದು ಬಂದೆ ಅಂದ ಕಾಲಕ್ಕ ಬಟ್ಟಲ ಒಡೆ ಹೇಳ್ತಾನ ಅಮೋಘಿಸಿದ್ದಾಗ ಏನಂತ್ರಿ? ಮುತ್ತೆ ನನಗ ಸಾಲ್ ಪಂತಿ ಹುಟ್ಟದ ತಂದ ಎಬ್ಬಿಸಿ ಕಳ್ಸಾರ ನಾನು ಧರ್ಮರಂಶಕ್ಕ ಹುಟ್ಟಿನ ಏನು ಇಲ್ಲಂದ. ಹೌದು ಹೌದು ಹೌದು. ಅವಾಗ ಅಮೋಘಿಸಿದ್ದು ಹೇಳ್ತಾನ ಬಟ್ಟಲ ಒಡೆಯಾಗ ಏನಂತ? ಅಲ್ಲಪ್ಪ ನೀ ಧರ್ಮರಂಶದವನೇ ಅದಿ ಅದಿ. ಈಗ ಅವ್ರು ಎಬ್ಸಾರ ಕರೆಯದ ಮುಂದೆ ನಾಳೆ ಕೆಟ್ಟ ಕಲಿಯುಗದೊಳಗ ಸೂರ್ಯ ಚಂದ್ರ ಇರುತ್ತಾನ, ಮರ್ತ್ಯ ಲೋಕದೊಳಗ ಪಾರೊಂದಪುರ ಇರುತ್ತನ ಕನು. ನಿನ್ನ ಬಾಯಿ ಒಳಗ ಏನ್ ಮೂರು ಮಾತು ಮಾರ್ತಾವ ಅದೇ ಮೂರು ಮಾತು ಹೇಳು, ಕರೆಯರೆ ಹೇಳು, ಸುಳ್ಳರೆ ಹೇಳು, ಹೇಳು. ತುದಿ ನಾಲ್ಗೆ ಮೇಲೆ ನಿಂತು ಶಕ್ತಿ ಮಾಡಿ ತೋರಿಸ್ತಿರ್ತ ಅಮೋಘಿಸಿದ್ದ ಆಶೀರ್ವಾದ ಮಾಡ್ದ ಮಾಡ್ದ ಮಾಡ್ದ. ಅಲ್ಲಿ ಈ ಸದ್ಯ ದೇವರ ಕಲ್ಲೂರ ಗ್ರಾಮದೊಳಗ ಹಿರಿಯ ಬಾದ್ಮಿಗೆ ನುಡಿ ಆಗ್ತಾವ. ಇಲ್ಲಿ ಏನು ಕೇಳಿದ ಮೇಡಮ್ ಅವರಿಗೆ ಮಾತತ್ತು ಕೇಳಿದ್ರ ಏನ್ರಿಪ್ಪ? ಧರ್ಮದ ಕಟ್ಟಿ ಮೇಲ ಪ್ರಥಮವಾಗಿ ಧರ್ಮದ ನ್ಯಾಯ, ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು. ಹೌದು, ಧರ್ಮದ ನ್ಯಾಯನೇ ಆಗಿರ್ಬೇಕು ನಾಗೋಣ. ಅದು ಧರ್ಮದ ನ್ಯಾಯ. ಅದಕ್ಕೆ ಇರ್ಲಿ, ಇನ್ನೊಂದು ಆಧ್ಯಾತ್ಮಿಕದೊಳಗೆ ಹೆಂಗತ್ತು ಕೇಳಿದ್ರ ಹೆಂಗ್ರಿಪ್ಪ? ಇವತ್ತಿನ ದಿವಸ ಹೆಣ್ಣಿಗೆ ಗಂಡು ಜೋಡ, ಗಂಡಿಗೆ ಹೆಣ್ಣು ಜೋಡ ಅಂತೇಳಿ ಹಿರಿಯರು ಹೇಳ್ತಾರ. ಮಾಡ್ತಾರ ಅಂದಾಗ ಈ ಶರೀರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುತ್ತೆ ಅಂತೇಳಿ ಹಿರಿಯರು ಹೇಳ್ಯಾರ. ಹೇಳ್ಯಾರ ಹೇಳ್ಯಾರ. ಇವತ್ತಿನ ದಿವಸ ದೇಹದ ಪ್ರಕಾರ ಮೂರು ದೇಹಗಳು ಬರ್ತಾವ. ಹೆಂಗ? ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ಮೂರು ದೇಹಗಳದಾವ. ಈ ಮೂರು ದೇಹಕ್ಕೂ ಕೂಡ ಒಂದೊಂದು ಸತಿಗಳದಾವ ನಾಗೋಣ. ಹೆಂಗ್ರಿಪ್ಪ? ಅವು ಯಾವ್ಯಾವ ಸತಿಗಳದಾವ ಅನ್ನುವಂಥದ್ದು ಯಾವ್ಯಾವು? ಅಚ್ಚ ಕಡೆ ಸರಿಜೋಡಿ ಮೇಡಮ್ ಅಂತ ಒಂದು ಆಧ್ಯಾತ್ಮಕ ಒಂದು ಹಾಲ್ ಮತ್ತೊಳಗೆ ಕೇಳಿದಾಗ್ಯದ. ಅದಕ್ಕೆ ಇರ್ಲಿ, ಹೆಚ್ಚಿಗೆ ಮಾತುಗಳನ್ನ ಹೇಳಲಾರ್ದೆ ಹೇಳಲಾರ್ದೆ ಆ ಮೇಡಮ್ ಅವ್ರು ಮಾತಾಡುವಂತ ಮಾತು ಹೆಂಗಾಗ್ಲಿಗತ್ತದ ಗೊತ್ತದೇನು? ಹೆಂಗಾಗ್ಲಿಗತ್ತದ? ಆ ಸುಮ್ಮ ಕುತ್ತಿದ ಗಂಡಗ ತಿವುತ್ತೂದ ಕೆಣಕದಂಗಾಗ್ಲಿಗತ್ತ. ಹೆಣತಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ಪ್ರತಿನಿತ್ಯ ಜಳಕ ಮಾಡಿ ದೇವ್ರ ಪೂಜೆ ಮಾಡ್ತಾಳ. ಅಕ್ಕಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ತುಳಸಿ ಘಟ್ಟಕ್ಕೆ ಸುತ್ತ ಹಾಕ್ತಳು. ಒಂದ್ ದಿನ ಗಂಡ ಕೇಳ್ದ ಏನಂತ? ಏ ಕೊಡಿ, ನೀ ದಿನಾಲು ತುಳಸಿ ಘಟ್ಟಕ್ಕೆ ತುಳಸಿ ಕಟ್ಟಿಗೆ ಪೂಜಾ ಮಾಡ್ತಿ, ಅಂತದ ದೇವ್ರ ಬಲಿ ಏನಾರ ಬೇಡ್ಕೋತ ಅಂದವ. ಹೌದು ಹೌದು ಹೌದು. ಅವಾಗ ಹೆಣ್ಮಗಳು ಹೇಳದ ನಾಗೋಣ ಏನಂತ್ರಿ? ನನ್ನ ಗಂಡಗ ಒಟ್ಟ ಸಾವೇ ಬರಬಾರ್ದತ್ತೆ ಬೇಡ್ಕೋಗತ್ತೀನಿ ಅಂದಳತ್ತ. ಹೌದು. ಅವಾಗ ಗಂಡ ಅಂದ ಏನಂತ? ಹುಚ್ಚಿ, ಹುಟ್ಟಿದ ಮನುಷ್ಯ ಅವ ಸಾಯ್ಲೇಬೇಕು ಸಾಯ್ಲೇಬೇಕು. ನೀ ಹಂಗ ಬೇಡ್ಕೊಳ್ಳಲೇನು, ನನ್ನ ಸಾವ ಆಗೋದೇನು ತಪ್ಪಸಂಗಿಲ್ಲ. ಹುಟ್ಟಿದ ಮನುಷ್ಯ ಸತ್ಯ ಸಾಯ್ತದಂದ. ಹೌದು. ಅವಾಗ ಈಕೆ ಹೆಣತಿ ಸುಮ್ಮ ಕುಂದಿರ್ಲಿಲ್ಲ. ಅಚಾನಕ್ ಒಂದ್ ವೇಳೆ ಗಂಡ ಅಂದ ನಾ ಸತ್ತಂದ್ರಿ ಏನ್ ಮಾಡ್ದಂತ ಕೇಳದವ. ಏನ್ ಹೇಳ್ತಾಳ? ಅವಾಗ ಹೆಣತ್ ಹೇಳಿದ್ರು ಏನಂತ? ನನಗಂತ್ರ ಬಂಧು ಮಕ್ಕಳಂತ್ರ ಯಾರು ಇಲ್ಲ, ಇಲ್ಲೇ ಮಗಲಾನೂರಿಗೆ ನಮ್ಮ ತಂಗಿ ಕೊಟ್ಟಾರ, ಸತ್ತಂದ್ರ ನಾ ಅಲ್ಲೇ ಹೋಗಿರ್ತೀನಿ ಅಂದಳಕ್ಕಿ. ಹೌದು. ಇದು ಹೆಣತ್ ಹೇಳದಳು ಬಾಗೋಣ. ಹೌದು. ಅದು ಹೆಣತಿ ಸುಮ್ ಕುಂದಿರ್ಲಿಲ್ಲ ಅಕ್ಕಿ. ಈ ಗಂಡು ಸುಮ್ ಕೂತಿದ್ದು ಅಂತ ಕೇಳಿ ನಾ ಸತ್ರ ನೀವೇನ್ ಮಾಡ್ತೀರಿ, ನಾ ಸತ್ರ ನೀವೇನ್ ಮಾಡ್ತೀರಿ ಸುಮ್ಮಿಂದ ತಿವ್ಲಿ ಗೊತ್ತಳಕ್ಕಿ. ಹೌದು ಗಂಡಗ. ಅದು ಗಂಡು ಚಿಡ್ರಿಗೆ ಬತ್ತ ನಾಗೋಣ. ಏನ್ ಹೇಳಿದ್ನಿ ಗಂಡ? ಏ ಕೊಡಿ, ನೀ ಸತ್ರ ನಾನು ಮಾಡ್ಲಿ, ದೈವ ನಿನಗೊಂದ್ ನ್ಯಾಯ ನನಗೊಂದ್ ನ್ಯಾಯ ಅಂದ್ರೆ ದೈವ ಮೆಚ್ತದೇನಾ? ನೀನು ಸತ್ರ ಹೆಂಗ್ ನಿಮ್ ತಂಗಿ ಜೋಡಿ ಇರ್ತೀನಿ ನೋಡು, ನಾನು ಸತ್ರ ಹೋಗಿ ನಿಮ್ ತಂಗಿ ಕೂಡ ಇರ್ತೀನಿ.
ಅದಕ್ಕೆ ಹಿಂಗ ಯಾವಾರ ಆಗಬಾರ್ದು. ಇರ್ಲಿ, ಹೆಚ್ಚಿಗೆ ಮಾತುಗಳನ್ನು ಹೇಳಲಾರ್ದೆ ಯಥಾ ಪ್ರಕಾರ ನಾಲ್ಕು ಗುಂಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳೆ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕು ವಿನಂತಿ ಇರ್ತದ. ಹೌದು.